ಒಂದ್ ನಿಮಿಷ ನಿಂತ್ಕೊಳ್ಳಿ. ಈ ಊರಲ್ಲಿ ಶ್ರೀಮಂತ ಜೈರಾಜ್ ಅಂತ ಅವ್ರ ತೋಟ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾ? ಜೈರಾಜ್ ಅವ್ರ ತೋಟನ? ಏನ್ ನಮ್ ಬಾಜು ಅಲ್ಲಿ ಅದೇ ಇಲ್ಲ 300 acres ಇಲ್ಲೇ ಬಾಜು ಅಲ್ಲೇನ? ಅಯ್ಯೋ ಶಂಕರ್, ನೀವ ಸೀಲಾ? ನೀನೇನೆ ನಮ್ಮೂರಲ್ಲಿ ಕನಸು ನನಸು ಒಂದೂ ಗೊತ್ತಾ? ನೀವೇನ್ ಇಲ್ಲಿ? ಇದು ನಮ್ ತೋಟ, ನಮ್ಮಣ್ಣ ಅತ್ತಿಗೆ ಬುತ್ತಿ ತರ್ತೇನೆ ಅಂತಿದ್ರೆ ಕಾಯ್ತಾ ಕುಂತಿದ್ದೆ. ಇವರು ಶ್ರೀಮಂತ ಜಯರಾಜ್ ಅಂತಿದ್ರಲ್ಲ, ಅವ್ರು ನಮ್ ಸ್ವಂತ ಅಣ್ಣ, ನಾನೇ ಅವ್ರ ತಂಗಿ. ಅಂದಾಗೆ ನೋಡಿ ಎಂತ ಅದೃಷ್ಟ ನಮ್ದು, ನನ್ನ ನಿನ್ನ ಪ್ರೀತಿ ಅಲ್ಲೇ ಕೊನೆ ಆಯ್ತು ಅಂತ ಅನ್ಕೊಂಡೆ. ಆದ್ರೆ ನಾವಿಬ್ರು ಒಂದೇ ಊರು ಅಂತ ಗೊತ್ತಿದ್ರು ಕೂಡ ಅರ್ಥ ಮಾಡ್ಕೊಳಕ್ಕೆ ಆಗ್ಲಿಲ್ಲ. ಹೋಗ್ಲಿ ಬಿಡಿ, ಇನ್ ಮುಂದಾದ್ರೂ ನಮ್ಮ ಪ್ರೀತಿ ಪ್ರಾರಂಭವಾಗ್ಲಿ. ಐ ಲವ್ ಯು ಶಂಕರ್. ನಮ್ಮಿಬ್ಬರ ಪ್ರೀತಿ ಇನ್ನು ಮುಂದುವರಿಯುವುದಿಲ್ಲ ಸೀಲ, ಮುಂದುವರಿಯುವುದಿಲ್ಲ. ಶಂಕರ್ ಏನ್ ಹೇಳ್ತಾ ಇದ್ರೆ ನೀವು? ನಿಮ್ಮ ಪ್ರೀತಿ ಬಗ್ಗೆ ಎಷ್ಟೊಂದು ಕನಸು ಕಟ್ಟವಳು ನಾನು, ನಿಮ್ಮನ್ನು ಮದುವೆ ಮಾಡ್ಕೊಂಡು ಹೇಗೆಲ್ಲ ಇರ್ಬೇಕಂತ ಆಸೆ ಪಟ್ಟವಳು ನಾನು. ಅಂತದ್ರಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ. ಕನಸು ಕಟ್ಟದ್ದು ನಿಜ, ಅವಾಗ ನಾನ್ಯಾರಂತ ಓಡ್ತಿದ್ದಿಲ್ಲ, ನೀನ್ಯಾರಂತ ಓಡ್ತಿದ್ದಿಲ್ಲ. ನಮ್ಮಿಬ್ಬರ ಪ್ರೀತಿಯ ಸ್ವರ್ಗವೇ ಮೇಲನ್ನ ಹಾಡಿತ್ತು. ಆದ್ರೆ ಈಗ ನೀನು ಶ್ರೀಮಂತ ಮನೆಯ ಸುಕನ್ಯಾ ಮಣಿ, ಅರಮನೆಯಲ್ಲಿ ಕಾಲ ಕಳಿಬೇಕಾದ ನೀನು ಬಡವನ ಮನೆಗೆ ಬರುವೆಯ? ಸಾಧ್ಯವಿಲ್ಲ ಸಾಧ್ಯ. ಓಹೋ, ಅಂದ್ರೆ ನನ್ನ ಸಾಕಕ್ಕಾಗಲ್ಲ ಅಂತ ನೀವು ನೇರವಾಗಿ ಹೇಳ್ತಾ ಇದ್ದೀರಾ? ನೋಡಿ ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಆಸ್ತಿ ಅಂತಸ್ತಂತ ನಾನು ಯಾವತ್ತೂ ಆಸೆ ಪಟ್ಟವಳಲ್ಲ. ಬೇಕಿದ್ರೆ ನಾವ್ ಈಗ್ಲೇ ಸಿಟಿಗೆ ಹೋಗಿ ನಾವಿಬ್ರು ಜೀವನ ನೋಡ್ಕೊಳ್ಳೋಣ, ಇದಕ್ಕೇನಂತೀರಾ? ನೋಡಿಸಿಲ್ಲ, ಮೇಲಾಗಿ ನಾವು ಬಡವರು, ಬಡವರ ಮನೆಯಲ್ಲಿ ಹಿಂಡಿ ರೊಟ್ಟಿ ತಿಂದ ಬೆಳೆದ ಜನ ನಾವು. ಅಂತದ್ರಲ್ಲಿ ನಮ್ಮ ಮನೆಗೆ ಕರೆದುಕೊಂಡು ಹೋದ್ರೆ ಪಾಪ ತಟ್ಟದೆ ಬಿಟ್ಟಿತ್ತು. ಅದ್ರ ಬಗ್ಗೆ ನೀವು ಏನು ಯೋಚನೆ ಮಾಡಬೇಡಿ. ನೋಡಿ ನಾವೆಲ್ಲಾದ್ರೆ ದೂರ ಹೋಗೋಣ, ಹೇಗಿದ್ರು ಇನ್ನಿಬ್ರು ಚೆನ್ನಾಗಿ ಸಾಲೆ ಕಲ್ತಿದ್ದೀವಲ್ಲ, ಯಾವ್ದಾದ್ರು ಒಂದು ನೌಕರಿ ಸಿಕ್ಕರೆ ಹಾಯಾಗಿ ನಾವಿಬ್ರು ಬದುಕ್ಬೋದು. ನೋಡಿಸಿ, ಮೇಲಾಗಿ ಸ್ವಕಿನವ ನಿಮ್ಮಣ್ಣ ಜೈರಾಜ್ ಸೌಕರ, ಮೇಲಾಗಿ ಸಿಟ್ನವ ನಮ್ಮಣ್ಣ, ಅವರಿಬ್ಬರ ಮಧ್ಯೆ ಸಿಕ್ಕ ನಮ್ಮ ಬಾಳು. ನಮ್ಮಣ್ಣನ ಬಗ್ಗೆ ಹುಲಿಯ ಬಾಯಿಗೆ ಮೇಕೆ ಚಿಕ್ಕಂತಾಗಬಾರದು. ಅವ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನಮ್ಮಣ್ಣನ ಹೇಗೆ ಒಪ್ಪಿಸ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ನೀವು ಮನಸ್ಸು ಮಾಡ್ಬೇಕು ಅಷ್ಟೇ. ನಿಮ್ಮ ಮನೇಲಿ ಒಪ್ಪಿತ್ಕೊಂಬಂದ್ರೆ ನಮ್ಮಣ್ಣ ನಾನೇನು ಕೇಳಿದ್ರು ಇಲ್ಲ ಅನ್ನಲ್ಲ, ಓಕೆ ಅಂತ ಹೇಳ್ತಾರೆ. ಏನಂತೀರಾ? ವಿಚಾರ ಮಾಡು. ವಿಚಾರ ಏನೂ ಮಾಡೋಂಗಿಲ್ಲ, ನೀವು ನನಗೆ ಬೇಕಷ್ಟೇ.
ಆಶಾಲತೆಯಲ್ಲಿ